ಕನ್ನಡಕ್ಕೆ ಸ್ವಾಗತ. ಸಂಗೀತ ಕುಂಬಾರ್. ಆದರ್ಶ ಜೀವಿ ಡಾಕ್ಟರ್ ಮಳಗಿ ದಂಪತಿಗಳಿಂದ ಉಚಿತ ತಪಾಸಣಾ ಶಿಬಿರ. ನಗರದ ಮಳಗಿ ಆಸ್ಪತ್ರೆಯಿಂದ ಚಿಕ್ಕ ಮಕ್ಕಳ ಹಾಗೂ ಸ್ತ್ರೀ ರೋಗ ಉಚಿತ ತಪಾಸಣಾ ಶಿಬಿರ ಮತ್ತು ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮ ವಾರ್ಡ್ ನಂಬರ್ 16 ಕನ್ನಡ ಗಂಡು ಮಕ್ಕಳ 27 ಶಾಲಾ ಆವರಣದಲ್ಲಿ ಜರುಗಿತು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಶೇಷರಾವ್ ಮಾನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಮಳಗಿ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಆನಂದ್ ಚೆಂಬಿಗಿ, ಶರತ್ ರಜಪೂತ್, ಉದ್ಯಮಿ ಸಲೀಂ ಸಾಗಲಿಕರ್ ಚೌಧರಿ, ರಾಜು ರಜಪೂತ್, ಮನುಗುಳಿ ಮಂಜು ಕಡಪಟ್ಟಿ, ಸೋಹೇಲ್ ಕೋತ್ವಾಲ್, ಸೀತಾ ಬೀಡಿಗಿ, ಸರೋಜಿನಿ ಆಹೇರಿ, ಪ್ರೇಮಾ ಮೇತ್ರಿ, ವಸಂತರಾವ್ ಕುಲಕರ್ಣಿ, ಕೆಕೆ ಬನಹಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಉಚಿತ ಒಂದು ಕಾರ್ಯಕ್ರಮ ಕೊಟ್ಟಾರ ಅವರಿಗೆ ನಾನು ನಮ್ಮ ಹಮಾಲ್ಪಲ್ಲಿಯಿಂದ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ಇಷ್ಟು ಹೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ನಗರಕ್ಕೆ ಬಂದು ಅವರು ಸಿಗಬೇಕಾದರೆ ಅವರಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ ಒಂದು ಅರ್ಜುನ ಸನ್ಮಾನ ಮತ್ತು ಎಲ್ಲ ಭಾಗವಹಿಸಿದವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಉದ್ಯೋಗಿಗಳಿಗೆ ಅರ್ಜುನ ಸನ್ಮಾನ ಮಾಡಿದ್ದೇನೆ. ಉಚಿತ ತಪಾಸಣಾ ಶಿಬಿರ ಮತ್ತು ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಶೀರ್ವಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಖ್ಯಾತ ಡಾಕ್ಟರ್ ಎನ್ ಮಳಗಿ ಸಾಹೇಬ್ರೆ, ಅದೇ ರೀತಿಯಾಗಿ ಡಾಕ್ಟರ್ ಶ್ರೀಮತಿ ಎಸ್ ಎನ್ ಮಳಗಿ ಅವರೇ, ವೇದಿಕೆ ಮೇಲೆ ಆಶೀರ್ವಾಗಿರುವಂಥ ಆನಂದ್ ಜಂಬಿ ಅವರೇ, ರಾಜು ರಜಪೂತ್ ಅವರೇ, ಶರತ್ ರಜಪೂತ್ ಅವರೇ, ನವ್ಯಹಾನ್ ಚೌಧರಿ ಅವರೇ, ಶಫೀಕ್ ಮನಗುಳಿ ಅವರೇ, ಪ್ರೇಮೋ ಮೇತ್ರಿ ಅವರೇ, ಸಲೀಂ ಸಾಂಗ್ರಿಕರ್ ಅವರೇ, ಎಲ್ಲ ವೇದಿಕೆ ಮೇಲೆ ಆಶೀರ್ವಾಗಿರುವಂಥ ಗಣ್ಯಮಾನ್ಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಡಾಕ್ಟರ್ ಮಳಗಿ ಸಾಹೇಬ್ ಅಮೆರಿಕಾದಲ್ಲಿ ತಮ್ಮ ವೈದ್ಯಕೀಯ ವೃತ್ತಿಯನ್ನು ಮುಗಿಸ್ಕೊಂಡು ಬಂದಂಥ ಬಿಜಾಪುರ ಜಿಲ್ಲೆಯಲ್ಲಿ ಖ್ಯಾತ ವೈದ್ಯರು ಅಂತಕ್ಕಂಥ ನಾಮ ಇಡೀ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಹೆಸರು ವಾಸಿಯಾಗಿರ್ತಕ್ಕಂಥ ಡಾಕ್ಟರ್ ಮಳಗಿ ಅವರು, ಅದರ ಜೊತೆಗೆ ತಮ್ಮ ಸೇವಾ ವೃತ್ತಿಯ ಜೊತೆಗೆ ಇವತ್ತು ಕಾಯಕ ಮಾಡುವುದರ ಮೂಲಕ ಅವರಿಗೆ ಚಿಕಿತ್ಸೆಯನ್ನು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದ್ದರು. ಇದು ಇಡೀ ನಮ್ಮ ಕಾಯಕ ನಗರದ ಬಡಾವಣೆಯ ಸಮಸ್ತ ನಾಗರಿಕರು ಮತ್ತು ನಮ್ಮ ಯೋಗಾಪುರ ಬಡಾವಣೆ ಸುತ್ತಮುತ್ತಲಿನ ಎಲ್ಲ ಬಡಾವಣೆಗಳ ನಾಗರಿಕರು ಬರ್ತಾ ಇದ್ದಾರೆ. ನನಗೊಂದು ಖುಷಿಯಾಯಿತು, ಡಾಕ್ಟರ್ ಇವರು ನಮ್ಮ ಕಾದ್ರಿ ಇನಾಮದಾರ್ ಅವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾದ್ರಿ ಇನಾಮದಾರ್ ಸಾಹೇಬ್ ನನಗೆ ಫೋನ್ ಮಾಡಿ ಹೇಳಿದರು, ಮಾನ್ಯ ಸರ, ನಮ್ಮ ಡಾಕ್ಟರ್ ಮಳಗಿಯವರು ಹಮಾಲ್ ಕಾಲನಿಯಲ್ಲಿ ಒಂದು ಉಚಿತ ತರಬೇತಿಯನ್ನು ಚಿಕಿತ್ಸಾ ತರಬೇತಿಯನ್ನು ಕೊಡ್ತಾ ಇದ್ದಾರೆ, ಅದಕ್ಕಾಗಿ ತಾವು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದ್ರು. ಸರ್, ಎನಿ ಟೈಮ್ ರಾತ್ರಿ ಅವರು 12 ಗಂಟೆಗೆ ಬಂದರೂ ಕೂಡ ನಾನು ಅವರಿಗೆ ಒಂದು ಬೆಂಬಲವನ್ನು ಕೊಡ್ತೇನೆ. ಇದು ಡಾಕ್ಟರ್ ಈಸ್ ಸೆಕೆಂಡ್ ಗಾಡ್ ಫಾದರ್ ಅಂತ ಹೇಳ್ತಾರೆ, ಡಾಕ್ಟರ್ ಈಸ್ ಸೆಕೆಂಡ್ ಗಾಡ್ ಫಾದರ್, ಅಂಥ ದೇವರು ಇವತ್ತು ನಮ್ಮ ಕಾಯಕ ನಗರಕ್ಕೆ ಬರ್ತಾ ಇದ್ದಾರೆ ಅಂದರೆ ನನಗೆ ತುಂಬ ಸಂತೋಷ ಆಯಿತು. ಇವತ್ತು ಇದರ ಸದುಪಯೋಗವನ್ನು ಎಲ್ಲ ಬಡವರು ಬದುಕಬೇಕು ಅಂತಕ್ಕಂಥದ್ದು. ಇವತ್ತು ಬರೀ ಒಂದು ಹಾಸ್ಪಿಟ್ಲಿಗೆ ಹೋದರೆ ಯಾವ ರೀತಿಯಾಗಿ ರೋಗಿಗಳಿಗೆ ನೋಡ್ತಾರೆ ಅಂತಕ್ಕಂಥದ್ದು, ಇವತ್ತು ಉಚಿತವಾಗಿ ಕೊಡ್ತಕ್ಕಂಥದ್ದು ಡಾಕ್ಟರ್ ಇದ್ದಾರಪ್ಪ ಅಂತಂದರೆ ಇವತ್ತು ನಮಗೆಲ್ಲ ಹೆಮ್ಮೆ ತರ್ತಕ್ಕಂಥದ್ದು. ಇವತ್ತು ನಮ್ಮ ಕನ್ನಡ ಶಾಲೆಯಲ್ಲಿ ಬಹಳ ಜನ ಸೇರ್ತಾ ಇದ್ದರು, ಯಾಕೆ ಇವತ್ತು ಸೇರಿಲ್ಲಪ್ಪ ಅಂದರೆ ಒಂದು ಉದಾಹರಣೆಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಬಿಜಾಪುರ ನಗರಕ್ಕೆ ಬೇರೆ ಊರಿಂದ ಬೀಗರು ಬಂದಿದ್ದರು, ರಾತ್ರಿ 12 ಗಂಟೆ ಆಗಿತ್ತು. ಬಂದು ಒಂದು ತಾಸು ಒದರಿದ್ರು, ಬೀಗರ ಒದರಿದ್ರು, ಅವ್ರು ಬಾಗಿಲಾಗ ತೆಗಿದಿಲ್ಲ, ಒಬ್ಬ ಮನುಷ್ಯ ಆಯ್ದು ಬಿಟ್ಟಿದ್ದ. ಯಾಕೆ ಯಾಕೆ ಒದರಾಗ್ತೀರಿ, ಏನಾಗಿಲ್ಲ, ಇಲ್ಲರಿ ನಾವು 12 ಗಂಟೆ ಆಗಿದೆ, ಯಾಕೆ ಆಗಿಲ್ಲ, ಬಂದೇವಿ.